ಶುಕ್ರವಾರ. ಕಲ್ವಾರಿ ಬೆಟ್ಟದ ಮೇಲೆ ಪ್ರಭು ಕ್ರೀಸ್ತರು ಮನುಕುಲದ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ದಿನ. ಬೆತ್ಲಹೇಮಿನ ದನದ ಕೊಟ್ಟಿಗೆಯಲ್ಲಿ ಕ್ರೀಸ್ತ ಜನಿಸಿದಾಗ ವ್ಯಕ್ತವಾದ ಪ್ರೀತಿ ಒಂದು ಮಳೆಯ ಹನಿಯಂತೆ. ಆದರೆ ಇಂದು ಕಲ್ವಾರಿ ಶಿಲುಬೆಯ ಮೇಲೆ ಅರೆ ಬೆತ್ತಲೆಯಾಗಿ ಪ್ರಾಣಾರ್ಪಣೆ ಮಾಡುವ ಪ್ರಭು ಕ್ರೀಸ್ತರ ಪ್ರೀತಿ ಬೋರ್ಗರೆಯುವ ಜಲಪಾತದಂತೆ ಹರಿದು ಬಂದು ನಮ್ಮನ್ನು ಸಂಪೂರ್ಣ ತೊಯ್ದು ಬಿಡುತ್ತದೆ. ಒಂದು ಅರ್ಥದಲ್ಲಿ ಯೇಸುಸ್ವಾಮಿಯು ಇಂದು ನರಳುತ್ತಿಲ್ಲ, ಏಕೆಂದರೆ ಆತ ಮೃತ್ಯುಂಜಯ. ಹಾಗೆ ನೋಡಿದರೆ ಯಾವುದೇ ನೋವು ಯಾತನೆ ನಿರಂತರವಲ್ಲ. ಆದರೆ ಆತನ ಮಹಿಮಾಭರಿತ ಆಧ್ಯಾತ್ಮಿಕ ಶರೀರ ನಮ್ಮ ಪಾಪಗಳ ನಿಮಿತ್ತ ನರಳುತ್ತಿದೆ. ಪ್ರಭು ಕ್ರೀಸ್ತರು ಇಂತಹ ಘೋರವಾದ ಯಾತನೆಯನ್ನು ಅನುಭವಿಸಿದ್ದು ಏತಕ್ಕೆ? ತನ್ನ ತಂದೆಯ ಚಿತ್ತದಂತೆ ನವ ಸಮಾಜದ ಮೌಲ್ಯಗಳಾದ ವಿಶ್ವಾಸ, ಕರುಣೆ, ಸೇವೆ, ಬದ್ಧತೆಗಳನ್ನು ಚಾಚು ತಪ್ಪದೆ ಪಾಲಿಸಿ ಅನ್ಯಾಯ, ಅವಮಾನವೀಯತೆ ಮತ್ತು ಶೋಷಣೆಗಳ ವಿರುದ್ಧ ಸಿಡಿದೆದ್ದುದರಿಂದ ಬನ್ನಿ, ಕಲ್ವಾರಿಯ ಬುಡದಲ್ಲಿ ನಿಂತು ಎಡವುತ್ತಾ ನೋವು ನುಂಗುತ್ತಾ ಭಾರವಾದ ಶಿಲುಬೆಯನ್ನು ಹೊತ್ತು ಸಾಗುತ್ತಿರುವ ಯೇಸುವಿನ ಜೊತೆ ಹೆಜ್ಜೆ ಹಾಕೋಣ. ಮೇರಿ ಮಾತೆಯಂತೆ ಆ ಸಹಾಯಕರಾದರೂ ಹಿಂಸೆ ನೋವುಗಳನ್ನು ಅನುಭವಿಸುತ್ತಾ ಅರೆ ಬೆತ್ತಲೆಯಾಗಿ ಶಿಲುಬೆಯ ಮೇಲೆ ನೇತಾಡುತ್ತಿರುವ ಕ್ರಿಸ್ತರನ್ನು ನೋಡೋಣ. ಕ್ರೀಸ್ತ, ನಿಮ್ಮ ಪ್ರೀತಿ, ತ್ಯಾಗ, ಸಮರ್ಪಣಾ ಮೌಲ್ಯಗಳಲ್ಲಿ ಒಂದಿನಿತಾದರೂ ನಮ್ಮ ಮನವ ಸ್ಪರ್ಶಿಸಿ ನಮ್ಮ ಸ್ವಾರ್ಥವನ್ನು ಅಳಿಸಿಬಿಡಲಿ ಎಂದು ಪ್ರಾರ್ಥಿಸೋಣ. ಇಂದಿನ ಆಚರಣೆಯಲ್ಲಿ ಮೂರು ಭಾಗಗಳಿವೆ. ಮೊದಲನೆಯ ವಿಧಿ ದೈವವಾಕ್ಯದ ವಿಧಿ ಮತ್ತು ಸಾಮೂಹಿಕ ಸಾಂಭ್ರಮಿಕ ಪ್ರಾರ್ಥನೆಗಳು. ಎರಡನೆಯ ವಿಧಿ ಶಿಲುಬೆಯ ಪ್ರದರ್ಶನ ಮತ್ತು ಸನ್ಮಾನ. ಮೂರನೆಯ ವಿಧಿ ಪರಮಪ್ರಸಾದ ಸ್ವೀಕಾರ. ಎಲ್ಲರೂ ಎದ್ದು ನಿಂತು ಮೌನವಾಗಿ ಗುರುಗಳನ್ನು ಸ್ವಾಗತಿಸೋಣ. ಪ್ರಭು ನಿಮ್ಮ ಪುತ್ರ ಕ್ರೈಸ್ತರು ತಮ್ಮ ರಕ್ತವನ್ನು ಧಾರೆ ಹೇರುವುದರ ಮೂಲಕ ಪಾಸ್ಕ ಪರಮ ರಹಸ್ಯವನ್ನು ಸ್ಥಾಪಿಸಿದರು. ನಿಮ್ಮ ದಯೆಯನ್ನು ಸ್ಮರಿಸಿಕೊಂಡು ಶಾಶ್ವತ ಸಂರಕ್ಷಣೆಯಿಂದ ನಿಮ್ಮ ಭಕ್ತರನ್ನು ಪಾವನಗೊಳಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ಆಗಮನಕ್ಕೆ ನೂರಾರು ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಈ ಪ್ರವಾದನೆ ಭೀಕರವಾದ ಹಿಂಸೆ, ನೋವು, ಯಾತನೆಗಳನ್ನು ಅನುಭವಿಸುವ ಒಬ್ಬ ಅಮಾಯಕ ವ್ಯಕ್ತಿಯ ಚಿತ್ರಣದಿಂದ ನಮ್ಮ ಮನಸ್ಸನ್ನು ಆಳವಾಗಿ ತಟ್ಟುತ್ತದೆ. ಆ ಘೋರವಾದ ಯಾತನೆಯನ್ನು ಸರ್ವೇಶ್ವರನ ಚಿತ್ತವೆಂದು ಸ್ವೀಕರಿಸುವ ಆತನ ಆಳವಾದ ವಿಶ್ವಾಸ ಒಂದೆಡೆಯಾದರೆ, ಯಾತನೆಯನ್ನು ಅನುಭವಿಸುವ ಉದ್ದೇಶ ಮನುಕುಲದ ಪ್ರಾಯಶ್ಚಿತ ಇನ್ನೊಂದು ಮುಖವಾಗುತ್ತದೆ. ಒಟ್ಟಾರೆ ಪ್ರವಾದಿ ಯೆಶಾಯನು ಶಿಲುಬೆಯ ಬುಡದಲ್ಲಿ ಕುಳಿತು ಬರೆದಂತಿದೆ ಈ ಕಾವ್ಯಮಯ ಪ್ರವಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ, ಅಧ್ಯಾಯ 52:13 ಹಾಗೂ 53:12 ವಾಕ್ಯಗಳು. ನನ್ನ ದಾಸನಿದ ಕೃತಾರ್ಥ ಆಗುವನಾತ ಮಹಿಮಾನ್ವಿತ, ಏರುವನು ಉನ್ನತ ಪದವಿಗಾತ, ಆತನ ಮುಖ ನರಮಾನವರ ಮುಖಕ್ಕಿಂತ, ಆತನ ರೂಪ ನರಪುತ್ರರ ರೂಪಕ್ಕಿಂತ ವಿಕಾರಗೊಂಡಿದೆ ನಿಜ. ಆದರೆ ಹಲವರು ನೋಡಿ ಆದರೂ ಚಕಿತ, ಅಂತೆಯೇ ಹಲ ರಾಷ್ಟ್ರಗಳು ಚಕಿತವಾಗುವು, ಅಚ್ಚರಿಗೊಂಡು ಬಾಯಿ ಮುಚ್ಚಿಕೊಳ್ಳುವರು. ಅರಸರು ಆತನನ್ನು ಕಂಡು ಏಕೆನೇ ನೋಡುವರವರು ಅಪೂರ್ವ ಸಂಗತಿಯೊಂದನ್ನು, ಗ್ರಹಿಸಿಕೊಳ್ಳುವರವರು ಎಂದೂ ಕೇಳದ ವಿಷಯವನ್ನು, ನಂಬುವವರಾರು ನಾವು ಕೇಳಿದ ಸಂಗತಿಯನ್ನು, ಗುರುತಿಸುವವರಾರು ಸರ್ವೇಶ್ವರನ ಶಕ್ತಿಯನ್ನು, ಸರ್ವೇಶ್ವರನ ಮುಂದೆ ಬೆಳೆದನಾತ ಸಸಿಯಂತೆ, ಒಣ ನೆಲದೊಳಗೆ ಇಳಿಯುವ ಬೇರಿನಂತೆ, ಆತನಲ್ಲಿ ಅಂದಚಂದಗಳಾವುವು ಇರಲಿಲ್ಲ, ನೋಡಲು ಲಕ್ಷಣವಾದುವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕೃತನು, ದುಃಖಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು, ನಾವೋ ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು ತಿರಸ್ಕೃತವನಾದವನೆಂದು, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ, ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ, ಬಾಧೆಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ, ಎಳೆದೊಯ್ದರು ಬಂಧನದಿಂದ ನ್ಯಾಯಸ್ಥಾನದಿಂದ, ಹೌದು ದೂರ ಮಾಡಿದರು ಆತನನ್ನು ಜೀವಲೋಕದಿಂದ, ವಧೆಯಾದನಾತ ನಮ್ಮ ಜನರ ಪಾಪದ ದೆಸೆಯಿಂದ, ಆದರೂ ಸಮಕಾಲೀನರವರಾರು ಮರುಗಲಿಲ್ಲ ಕನಿಕರದಿಂದ, ಮಾಡಲಿಲ್ಲ ಆತ ಯಾವ ಪಾಪಕೃತ್ಯ, ಅವನ ಬಾಯಲ್ಲಿರಲಿಲ್ಲ ವಂಚನೆಯ ವಾಕ್ಯ, ಊಣಿದರಾತನನ್ನು ಸತ್ತ ಮೇಲೆ ದುರುಳರ ಹಾಗೂ ದುಷ್ಕರ್ಮಿಗಳ ನಡುವೆ, ಸರ್ವೇಶ್ವರನ ಚಿತ್ತದಂತೆ ಜಜ್ಜರಿತನಾದ ಹಿಂಸೆ ಬಾಧೆಗಳಿಂದ, ಪ್ರಾಣ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ ಈ ಪರಿ ಕಾಣುವನು ತನ್ನ ಸಿರಿ ಸಂತಾನವನ್ನು
ಬೆಳೆಯುವನು ಚಿರಜೀವವನು ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನ್ನು ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣಯಾತನೆಯ ಫಲವನ್ನು ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹುಜನರನ್ನು ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನ್ನು ಎಂತಲೇ ನೀಡುವೆ ಇವನಿಗೆ ಪಾಲನ್ನು ದೊಡ್ಡವರ ಸಂಗಡ ಹಂಚಿಕೊಳ್ಳುವನು ಸೂರೆಯನ್ನು ಬಲಿಷ್ಠರ ಸಂಗಡ ಏಕೆನೆ ಪ್ರಾಣವನ್ನೇ ದಾರಿ ಎರೆದು ಮರಣ ಹೊಂದಿದ ದ್ರೋಹಿಗಳೊಂದಿಗೆ ತನ್ನನ್ನೇ ಒಂದಾಗಿ ಎಣಿಸಿಕೊಂಡ ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭು ಕ್ರೀಸ್ತರು ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರಲು ಸಾಧ್ಯವಿಲ್ಲ. ಏಕೆಂದರೆ ಅವರೂ ಸಹ ಮನುಜರಲ್ಲಿ ಮನುಜನಾಗಿ ಮಾನವ ಸಹಜವಾದ ಶೋಧನೆ ಸಂಕಟಗಳನ್ನೆಲ್ಲ ಎದುರಿಸಿದರು. ಆದ್ದರಿಂದ ಪ್ರಭು ಕ್ರೀಸ್ತರಲ್ಲಿ ವಿಶ್ವಾಸವಿಟ್ಟು ಸಮಯೋಚಿತವಾಗಿ ಆತನ ಕರುಣೆಯ ಸವಿಯನ್ನು ಅನುಭವಿಸಲು ಆಹ್ವಾನಿಸುತ್ತಿದೆ ಈ ವಾಚನ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಸ್ವರ್ಗಲೋಕಕ್ಕೆ ಹೇರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕರಾಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೇ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮರಣವನ್ನು ಹೊಂದುವಷ್ಟು ವಿಧೇಯರಾದರು, ಅದು ಶಿಲುಬೆಯ ಮರಣವನ್ನೇ ಹೊಂದುವಷ್ಟು ವಿಧೇಯರಾದರು. ಆದುದರಿಂದಲೇ ದೇವರ ಅವರನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಉತ್ತಮವಾದ ಹೆಸರನ್ನು ಅವರಿಗೆ ಕೊಟ್ಟರು. ಯೋವಾನನು ಬರೆದ ಯೇಸು ಕ್ರೈಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. ಯೇಸು ತಮ್ಮ ಶಿಷ್ಯರೊಡನೆ ಹೊರಟು ಕೆದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು. ಯೇಸುವಿಗೆ ತಮಗೆ ಸಂಭವಿಸುವುದಿಲ್ಲ ಎಲ್ಲವೂ ತಿಳಿದಿತ್ತು ಎಂದೇ ಅವರು ಮುಂದೆ ಬಂದು ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು ನಜರೇತಿನ ಯೇಸುವನ್ನು ಎಂದರು. ಅದಕ್ಕೆ ಯೇಸು ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ
ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಲು ಬಿಡಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತುಗಳು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸಿಮೋನ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು, ನನ್ನ ಪಿತನೆ ಕೊಟ್ಟಿರುವ ಕಷ್ಟದ ಕೊಡವಿದು, ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿ ಹಾಗೂ ಯಹೂದ್ಯರು ಕಳುಹಿಸಿದ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕೊಂಡೊಯ್ದರು. ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನ ಮಾವ. ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಆ ಕಾಯಫನೇ. ಸಿಮೋನ್ ಪೇತ್ರನು ಮತ್ತು ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಕ್ಕೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ, ನಾನವನಲ್ಲ ಎಂದು ಬಿಟ್ಟನು. ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನೂ ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸುವನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚುಮರೆಯಾಗಿ ಏನನ್ನೂ ಹೇಳಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದ್ದನ್ನು ಯಾರು ಕೇಳಿದ್ದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲೇ ನಿಂತಿದ್ದ ಕಾವಲಾಳು ಒಬ್ಬನು, ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು, ಸತ್ಯವಾಗಿದ್ದರೆ ಹೇಗೆ ಹೊಡೆಯುತ್ತಿ ಎಂದರು. ಆಗ ಅನ್ನನು ಯೇಸುವನ್ನು ಬಂಧಿಸಿ ಕಾಯಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಇಲ್ಲ, ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ಇವನು ಪೇತ್ರನು ಕಿವಿ ಕತ್ತರಿಸಿದವನ ನೆಂಟ, ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲಗಳೆದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾದೀತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನೆ ಅವರ ಬಳಿಗೆ ಬಂದು, ಈತನ ಮೇಲೆ ನಿಮ್ಮ ದೂರು ಏನು ಎಂದು ಕೇಳಿದನು. ಅವರು, ಇವನು ಅಪರಾಧಿಯಲ್ಲದಿದ್ದರೆ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು. ಯಹೂದ್ಯರು, ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸುವನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ?
ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದ್ದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಸತ್ಯ ಎಂದರೇನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು. ಹೀಗೆ ಪಿಲಾತನು ಹೊರಗೆ ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆ ಅಷ್ಟೇ. ಆದ್ದರಿಂದ ನೀವು ಬಯಸಿದರೆ ಯಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ, ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿದರು. ಬರಬ್ಬನು ಒಬ್ಬ ದರೋಡೆ ಕೋರನಾಗಿದ್ದನು. ಆಮೇಲೆ ಪಿಲಾತನು ಯೇಸುವನ್ನು ಅಲ್ಲಿಂದ ಕರೆದೊಯ್ದು ಕೊರಡೆಗಳಿಂದ ಹೊಡೆಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನೆಗೆ ಹೊಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಈಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು ಕಾವಲಾಳುಗಳು ಯೇಸುವನ್ನು ಕಂಡೊಡನೆ, ಇವನನ್ನು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯ ಒಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ಮೇಲಿನಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೋ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ, ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಈ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ, ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಈಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರಾದರೂ, ಕೊಲ್ಲಿರಿ, ಕೊಲ್ಲಿರಿ, ಶಿಲುಬೆಗೇರಿಸಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೊಲ್ಗೋತಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೇರಿಸಿದರು. ಅವರ ಅಕ್ಕಪಕ್ಕದಲ್ಲಿ ಇನ್ನಿಬ್ಬರನ್ನೂ ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ
ಎಂದು ಬರೆಯಿಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲೇ ಇದ್ದುದರಿಂದ ಹಲವು ಮಂದಿ ಯಹೂದ್ಯರು ಆ ಫಲಕವನ್ನು ಓದಿದರು. ಅದನ್ನು ಹಿಬ್ರಿಯ, ಲತೀನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದ್ಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ಬೇಡ, ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡವನು ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದುದು ಬರೆದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ ನಾಲ್ಕು ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣೆದದ್ದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮೊಳಗೆ, ಇದನ್ನು ಅರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದು ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟಿ ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿ, ತಾಯಿಯ ಸಹೋದರಿ, ಕ್ಲೋಫನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು, ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನೂ ನೋಡಿ, ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ, ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ, ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುತ್ತಿರುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ಈಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಅರಿಮತಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯಹೂದ್ಯರಿಗೆ ಎದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದ್ದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಿಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರುಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನೂ ಇಡದ ಹೊಸ ಸಮಾಧಿ ಇತ್ತು.
ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಕ್ರಿಸ್ತಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ಶುಭ ಶುಕ್ರವಾರವನ್ನು ಆಚರಿಸ್ತಾ ಇದ್ದೇವೆ. ಯೇಸುವಿನ ಪೂಜ್ಯ ಯಾತನೆ ಮರಣವನ್ನು ಧ್ಯಾನಿಸ್ತಾ ಇದ್ದೇವೆ. ಬೆಳಗಿನಿಂದ ಇಂದು ನಾವು ಯೇಸುವಿನ ಪ್ರತಿಯೊಂದು ಯಾತನೆಯಲ್ಲಿ ಪಾಲ್ಗೊಳ್ಳಲು ತಮ್ಮನ್ನೇ ತಯಾರಿ ಮಾಡಿಕೊಂಡು ಬಂದಿದ್ದೇವೆ. ಯೇಸುವಿನ ಯಾತನೆಯಲ್ಲಿ ನಾನು ಸಹ ಪಾಲುಗಾರನಾಗಬೇಕು, ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಪಡೆಯಬೇಕು, ನಾನು ಇನ್ನೆಂದಿಗೂ ಪಾಪ ಮಾಡೆನು ಎಂಬ ದೃಢ ಪ್ರತಿಜ್ಞೆಯೊಂದಿಗೆ ನಾವಿಲ್ಲಿ ಬಂದಿದ್ದೇವೆ. ಕ್ರಿಸ್ತನ ಪೂಜ್ಯ ಯಾತನೆ ಪಾಡು ಮರಣವನ್ನು ಧ್ಯಾನಿಸುವಾಗ ನಾವು ಸಹ ಅದೇ ರೀತಿ ಒಂದಲ್ಲ ಒಂದು ದಿನ ಸಾಯುತ್ತೇವೆ ಎಂಬುದನ್ನು ಮನಗಾಣಲು, ಅದನ್ನು ಮನಸ್ಸಿಗೆ ತಂದುಕೊಳ್ಳಲು ಇಂದಿನ ವಾಚನಗಳು ನಮಗೆ ಸಹಾಯಕವಾಗಿವೆ. ಇಂದಿನ ಕಾಲದಲ್ಲಿ ಮೋಶೆ ಮರುಭೂಮಿಯಲ್ಲಿ ಸರ್ಪದ ಚಿಹ್ನೆಯನ್ನು ಮೇಲಕ್ಕೇರಿಸಿದಂತೆ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ಸಜೀವವನ್ನು ಪಡೆಯುವ ಸಲುವಾಗಿ ನರಪುತ್ರನನ್ನು ಸಹ ಮೇಲಕ್ಕೇರಿಸಬೇಕು. ತಂದೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಮಗನನ್ನೇ, ಏಕೈಕ ಮಗನನ್ನೇ ದಾರೆ ಎರೆದರು. ಅವರು ಈ ಲೋಕಕ್ಕೆ ಬಂದಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಯಾರ್ಯಾರು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವನ್ನು ಇರಿಸ್ತಾರೋ ಅವರಿಗೆ ನಿತ್ಯ ಜೀವವನ್ನು ನೀಡುವ ಸಲುವಾಗಿ ತಂದೆ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿದ್ದು. ಹೌದು, ಇವತ್ತು ಶುಭ ಶುಕ್ರವಾರ, ತಂದೆ ದೇವರ ಅಪರಿಮಿತ ಪ್ರೀತಿಗೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಇವತ್ತು ಸಾವು ಮರಣ ಹಾಗೂ ಪಾಪವನ್ನು ಜಯಿಸಿ ನಮಗೆ ಹೊಸ ಜನ್ಮವನ್ನು ನೀಡಿದಂತಹ ಕ್ರಿಸ್ತನ ಆ ರಕ್ತಧಾರೆ ಹರಿಸಿ ನಮ್ಮನ್ನು ಒಂದು ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದಂಥ ಕ್ರಿಸ್ತನ ಆ ಒಂದು ದಿನವನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಇದು ಆತನಿಗೆ ನೋವಿನ ಯಾತನೆಯ ದಿನ ಆಗಿದ್ದರೂ ಸಹ ಇಂದು ನಾವು ಇದನ್ನು ಶುಭ ಶುಕ್ರವಾರ ಅಂತ ಹೇಳ್ತೇವೆ. ಕಾರಣ, ನಮಗೆ ನಿತ್ಯ ಜೀವವನ್ನು ನೀಡಿದ ಈ ದಿನವೇ ಕ್ರಿಸ್ತ. ಎಲ್ಲೋ ಒಂದು ಕಡೆ ನಾವು ಸಾವು, ಎಲ್ಲೋ ಒಂದು ಕಡೆ ನಮ್ಮ ಪಾಪದಿಂದ ಕಂಗಾಲಾಗಿದ್ದಂಥ ಜನತೆಗೆ ಇಲ್ಲ, ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ಅರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತೇನೆ, ನನ್ನ ರಕ್ತವನ್ನೇ ಸುರಿಸಿ ನಿಮಗೆ ನಿತ್ಯ ಜೀವವನ್ನು ನೀಡುತ್ತೇನೆ ಅಂತ ಕ್ರಿಸ್ತ ತನ್ನನ್ನೇ ಬಲಿದಾನವನ್ನಾಗಿ ಮಾಡಿ ಒಬ್ಬ ಹುತಾತ್ಮನಾದಂಥ ದಿನ. ಆದ್ದರಿಂದ ಇವತ್ತು ನಾವು ಈ ದಿನವನ್ನು ಶುಭ ಶುಕ್ರವಾರ ಅಂತ ಹೇಳ್ತೇವೆ ಹೊರತು ಕರಾಳ ಶುಕ್ರವಾರ ಅಂತ ಹೇಳೋಕ್ಕೆ ಬರೋದಿಲ್ಲ. ಏಕೆಂದರೆ ನಿತ್ಯ ಜೀವ ನಮಗೆ ಒಂದು ಮರೀಚಿಕೆಯಾಗಿತ್ತು, ನಿತ್ಯ ಜೀವ ನಮಗೆ ಸಿಗದಂಥ ಪರಿಸ್ಥಿತಿ ಇತ್ತು. ಕಾರಣ, ಆದಾಮ ಮತ್ತು ಏವಳು ಅಂತಹ ಶ್ರೇಷ್ಠವಾದಂತಹ ವರದಾನಗಳನ್ನು ವಂಚಿತರಾದರು. ತಮ್ಮ ಪಾಪದ ಮೂಲಕ ದೇವರು ನೀಡಿದಂತಹ ಅದ್ಭುತ ಕೊಡುಗೆಗಳನ್ನು ಕಳ್ಕೊಂಬಿಟ್ಟಿದ್ರು. ಮತ್ತೊಮ್ಮೆ ಅದನ್ನು ಸರಿದೂಗಿಸುವ ಸಲುವಾಗಿ ಮಾನವ, ದೇವರ ರೂಪದಲ್ಲಿ ರೂಪಿಸಿದಂತಹ ಮಾನವ, ಸ್ವರ್ಗ ಸಾಮ್ರಾಜ್ಯಕ್ಕೆ ಅರ್ಹ ವ್ಯಕ್ತಿ, ದೇವರೇ ಸೃಷ್ಟಿಸಿದ ಮಾನವನನ್ನು ಎಲ್ಲೋ ಒಂದು ಕರಾಳ ರಾತ್ರಿ ಕರ್ಕೊಂಡು ಹೋಗಬಾರ್ದು, ಕರಾಳ ಛಾಯೆ ಅವನನ್ನು ಮುಸುಕಬಾರ್ದು, ಅವನಿಗೆ ದಿವ್ಯ ಜ್ಯೋತಿ, ಅನಂತ ಜ್ಯೋತಿ ಅವನಿಗೆ ಸಿಗಬೇಕು ಅಂತ ತಂದೆ ದೇವರು ತಮ್ಮ ಮಗನನ್ನು ಈ ಒಂದು ಕಾರಣಕ್ಕೋಸ್ಕರ ಈ ಭೂಲೋಕಕ್ಕೆ ಕಳುಹಿಸಿದ್ದು. ಅದನ್ನು ಸ್ವತಃ ಕ್ರಿಸ್ತ ಸಿದ್ಧಿಗೆ ತಂದಂತಹ ಪುಣ್ಯ ದಿನ ಇದು, ದಿವ್ಯ ದಿನವೂ ಇದು, ನಾವು ನಮ್ಮ ಜೀವನದಲ್ಲಿ ಮರೆಯಲಾಗದಂಥ ಶ್ರೇಷ್ಠ ದಿನವಿದು. ಆದುದರಿಂದ ಈ ದಿನವನ್ನು ನಾವು ಶುಭ ಶುಕ್ರವಾರ ಅಂತ ಕರೆಯುತ್ತೇವೆ. ಮೊದಲನೇ ವಾಚ್ಯದಲ್ಲಿ ನಾವು ಆಲಿಸಿದು ಯೆಶಾಯ ಪ್ರವಾದಿ 600 ವರ್ಷಗಳ ಮುಂಚೆಯೇ ಯಾವ ರೀತಿ ಕ್ರಿಸ್ತ ತನ್ನ ಜೀವನದಲ್ಲಿ ನೋವನ್ನು ಅನುಭವಿಸ್ತಾನೆ, ಯಾತನೆಯನ್ನು ಅನುಭವಿಸ್ತಾನೆ. ಅವನ ಮುಖದಲ್ಲಿ ಅಲಂಕಾರವೋ ಆಕಾರವೂ ಇಲ್ಲದಂತೆ ಅವನು ಕಾಣಿಸ್ಕೋತಾನೆ, ಪ್ರತಿಯೊಬ್ಬರ ಪಾಪಗಳನ್ನು ತನ್ನ ಮೇಲೆ ಹೊತ್ಕೋತಾನೆ,
ಎಲ್ಲರ ಪಾಪಗಳನ್ನು ಹೊತ್ಕೊಂಡ ತನ್ನ ಜೀವನವನ್ನು ಸವಿತಾನೆ. ಹಾಗೂ ಕಡೆಗೆ ದೇವರ ಧರ್ಮವನ್ನು ಅವನು ಸ್ಥಾಪಿಸ್ತಾನೆ, ಸಧರ್ಮವನ್ನು ಅವನು ಸ್ಥಾಪಿಸ್ತಾನೆ. ಆ ಸಧರ್ಮಕ್ಕೆ ಅನೇಕರು ಬಂದು ಸೇರ್ಕೋತಾರೆ, ಅನೇಕರು ಪುಣ್ಯವಂತರಾಗ್ತಾರೆ ಅಂತ. ಇವತ್ತು ಅದು ಆ ಚಿತ್ರಣ, ಯಶಾಯ ಪ್ರವಾದಿ ಕಂಡಂತಹ ಆ ಚಿತ್ರಣ ಇವತ್ತು ಸಿದ್ಧಿಗೆ ಬಂದಂತಹ ದಿನ. 600 ವರ್ಷಗಳ ಹಿಂದೆ ಬರೆದಂತಹ ಕಾವ್ಯ ಇವತ್ತು ನನಸಾಗಿದ್ದು ಕ್ರಿಸ್ತನಲ್ಲಿ. ಕ್ರಿಸ್ತ ಪ್ರತಿಯೊಬ್ಬರ ಪಾಪಗಳನ್ನು ಹೊತ್ಕೊಂಡ, ತನ್ನ ಬಾಧೆ ಹಿಂಸೆಗಳಿಗೆ ಒಳಗಾದ, ಆದರೂ ಅವನು ಬಾಯಿ ತೆರೆಯಲಿಲ್ಲ. ಬಾಯಿ ತೆರೆಯದ ಕುರಿಯಂತೆ ಅವನು ವಧಾಸ್ಥಾನಕ್ಕೆ ಹೋದ, ತನ್ನನ್ನೇ ಬಲಿಯನ್ನಾಗಿ ಅರ್ಪಿಸಿದ ಕಾರಣ ನಮಗೆ ನಿತ್ಯ ಜೀವವನ್ನು ಕೊಡುವ ಸಲುವಾಗಿ. ಇದನ್ನೇ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಲೇಖಕ ಹೇಳ್ತಾನೆ, ಅವರಲ್ಲಿ ಸಮಯೋಚಿತ ಕರುಣೆಯನ್ನು ದಯೆಯನ್ನು ನಾವು ಪಡಿಬೋದು. ಕಾರಣ ಅವರು ಈ ಭೂಲೋಕಕ್ಕೆ ಬಂದು ನಮ್ಮಂತೆ ಕಷ್ಟ ಸಂಕಟ ನೋವುಗಳನ್ನು ಅನುಭವಿಸಿದ್ರು ಅವರು, ಆದರೆ ಪಾಪವೊಂದನ್ನು ಅವರು ಮಾಡಲಿಲ್ಲ. ಅದರಿಂದ ಅವರ ಹತ್ರ ನಾವು, ನಮಗೆ ಕಷ್ಟ ಆಗ್ತಾ ಇದೆ ಸ್ವಾಮಿ, ನಮಗೆ ತೊಂದರೆ ಆಗ್ತಾ ಇದೆ ಸ್ವಾಮಿ, ನಮಗೆ ಕನಿಕರ ತೋರಿಸಿ ಅನುಕಂಪ ತೋರಿಸಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಏಕೆಂದರೆ ಇಂತಹ ಕಷ್ಟ ಸಂಕಟ ನೋವು ಯಾತನೆಯನ್ನು ಅನುಭವಿಸಿದ ಕ್ರಿಸ್ತ ನಮ್ಮ ಬಗ್ಗೆ ಅನುಕಂಪ ತೋರಿಸದೆ ಇರಲಾರ. ನಮ್ಮ ಬಗ್ಗೆ ಅವನು ಹೆಚ್ಚು ಅನುಕಂಪವನ್ನು ತೋರಿಸ್ತಾರೆ. ಕಾರಣ ನಾವು ಅವನ ಶಿಷ್ಯರು, ಅವನಿಗೆ ಗೊತ್ತು ನಾನು ಅನುಭವಿಸಿದ ನೋವನ್ನು ಇವರು ಸಹ ಅನುಭವಿಸ್ತಾ ಇದ್ದಾರೆ. ಇವತ್ತು ಇವರಿಗೆ ನನ್ನ ಸಂತಾಪ ಬೇಕು, ನನ್ನ ಕರುಣೆ ಬೇಕು, ನನ್ನ ದಯೆ ಬೇಕು ಅಂತ. ಹಾಗೂ ಅದೇ ಲೇಖಕ ಹೇಳ್ತಾನೆ, ಅವರು ಭೂಲೋಕದಲ್ಲಿದ್ದಾಗ ತಾವು ಮರಣ ಹೊಂದುವುದಕ್ಕಿಂತ ದಿನ ದೇವರಲ್ಲಿ ಬೇಡ್ಕೋತಾರೆ, ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ. ಅವರ ಭಯಭಕ್ತಿಯನ್ನು ನೋಡಿದಂಥ ದೇವರು ಅವರ ಪಕ್ಕ ನಿಂತ್ಕೋತಾರೆ, ಅವರಿಗೆ ಸಮಯೋಚಿತ ಸಹಾಯವನ್ನು ಮಾಡುತ್ತಾರೆ. ಕಾರಣ ಆತನಲ್ಲಿದ್ದಂಥ ಆ ಭಯ, ಆ ಭಕ್ತಿ, ಅದನ್ನು ವಿಧೇಯತೆಯಿಂದ ಕ್ರಿಸ್ತ ಕಲ್ತ್ಕೊಳ್ತಾನೆ ಅಂತ. ಆ ವಿಧೇಯತೆಯ ಪರಿಣಾಮವಾಗಿ ಕ್ರಿಸ್ತ ಸಾವನ್ನು ಜಯಿಸಿದ. ಸಾವಿಗೆ ತನ್ನ ಮೇಲೆ ಯಾವುದೇ ಒಡೆತನ ಇಲ್ಲ ಎಂಬುದನ್ನು ಸಾಧನಪಡಿಸಿ ಇವತ್ತು ನಾವೆಲ್ಲರೂ ಮೃತ್ಯುಂಜಯರಾಗಲು, ನಾವೆಲ್ಲರೂ ನಿತ್ಯ ಜೀವಕ್ಕೆ ಅರ್ಹರಾಗಲು ಕ್ರಿಸ್ತ ವಿಧೇಯತೆಯಿಂದ ಎಲ್ಲವನ್ನ ಸಹಿಸಿಕೊಂಡ ಅಂತ. ಇವತ್ತು ನಮಗೆ ಸ್ವರ್ಗ ಸಾಮ್ರಾಜ್ಯ ಬೇಕು ಅಥವಾ ನಮ್ಮ ಸಮಾಜನ ನಾವು ಬಾಳ್ಬೇಕಂದ್ರೆ ವಿಧೇಯತೆ, ನಮ್ರತೆ ಬೇಕೇ ಬೇಕು. ಕ್ರಿಸ್ತ ಅಷ್ಟೊಂದು ನೋವನ್ನು ಅನುಭವಿಸಿದರು, ತಂದೆ ಮಾತಿಗೆ ವಿಧೇಯನಾಗಿದ್ದ. ನಿನ್ನ ಪವಿತ್ರ ಗ್ರಂಥದ ಎಲ್ಲ ವಾಕ್ಯಗಳು ನೆರವೇರಲೇಬೇಕು, ಇದನ್ನು ನೀನು ನೆರವೇರಿಸ್ಕೊಳ್ಳಲೇಬೇಕು ಅಂತ ತಂದೆ ದೇವರು ಹೇಳಿದ್ದನ್ನು ಕ್ರಿಸ್ತ ತನ್ನ ಜೀವನದಲ್ಲಿ ಅದನ್ನು ನಡೆಸಿಕೊಟ್ಟ. ಅದರಿಂದ ಪವಿತ್ರ ಗ್ರಂಥದಲ್ಲಿ ಬರೆದಿರುವುದು ಎಲ್ಲವೂ ನೆರವೇರುವಂತೆ ಕ್ರಿಸ್ತ ತನ್ನ ಜೀವನದಲ್ಲಿ ಅದನ್ನು ಮಾಡಿ ತೋರಿಸ್ದ. ಕಾರಣ ತಂದೆ ದೇವರಿಗೆ ವಿಧೇಯರಾಗಿ ಇವತ್ತು ನಾವು ಸಹ ತಂದೆ ದೇವರಿಗೆ ವಿಧೇಯರಾಗಿರಲು, ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಬೇಕಾಗಿರೋದು ನಮ್ರತೆ ಮತ್ತು ವಿಧೇಯತೆ. ಆ ಎರಡನ್ನು ಮೈಗೂಡಿಸಿಕೊಳ್ಳೋಣ. ಕ್ರಿಸ್ತ ಯೇಸುವಿನಂತೆ ನಮ್ಮ ಜೀವನವನ್ನು ಪರರಿಗೋಸ್ಕರ ಮೀಸಲಿಡೋಣ, ಪರರ ಪ್ರೀತಿಗೋಸ್ಕರ ಮೀಸಲಿಡೋಣ, ಪರರನ್ನು ಕ್ಷಮಿಸೋಣ, ಪ್ರೀತಿಸೋಣ, ದಯೆ ಕರುಣೆಯನ್ನು ತೋರಿಸೋಣ. ಇದೇ ಕ್ರಿಸ್ತ ಇವತ್ತು ನಮಗೆ ಕಲಿಸಿಕೊಡುವಂಥ ಪಾಠಗಳು. ಆಮೇನ್. ಸಾಮೂಹಿಕ ಸಾಂಭ್ರಮಿಕ ಪ್ರಾರ್ಥನೆಗಳು. ಕ್ರೈಸ್ತ ಧರ್ಮ ವೈಯಕ್ತಿಕ ಧರ್ಮವಲ್ಲ, ಸಾಮೂಹಿಕ ಧರ್ಮ. ಕ್ರಿಸ್ತೀಯ ಬದ್ಧತೆ ಒಂದು ಸಾಮೂಹಿಕ ಬದ್ಧತೆ. ಪ್ರಭು ಕ್ರೀಸ್ತರು ತನ್ನ ಸಮಾಜದ ಪ್ರತಿಯೊಬ್ಬರನ್ನು ಮತ್ತು ಪ್ರತಿಯೊಂದು ಗುಂಪನ್ನು ಮನದಲ್ಲಿಟ್ಟುಕೊಂಡು ಸರ್ವರ ಕಲ್ಯಾಣಕ್ಕಾಗಿ ತನ್ನ ಪ್ರಾಣವನ್ನು ಧಾರೆ ಎರೆದರು. ಇಂದು ಆ ಕ್ರೀಸ್ತರನ್ನು ಕೇಂದ್ರವಾಗಿರಿಸಿಕೊಂಡಿರುವ ಧರ್ಮಸಭೆ ಸರ್ವರ ಒಳಿತಿಗೆ ಭಕ್ತಿಯಿಂದ ಪ್ರಾರ್ಥಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರಾರ್ಥನೆ ಮನುಷ್ಯನ ಅಂತರಾಳದ ಅಳಲು, ಯಾರಿಗೂ ಹೇಳಿಕೊಳ್ಳಲಾಗದ, ಎಲ್ಲೂ ಪರಿಹಾರ ಸಿಗದ ಕೊನೆಯ ಹಂತದ ಅವ್ಯಕ್ತ ದನಿ. ಜಗವೆಲ್ಲ ಕೈಬಿಟ್ಟರೂ ಭಗವಂತ ನನ್ನ ಕೈಬಿಡಲಾರ ಎಂಬ ಆಳವಾದ ವಿಶ್ವಾಸದ ಪ್ರತಿಧ್ವನಿ. ತನ್ನ ಅಳಲನ್ನು ಅರಿಯುವವನು ಅವನೊಬ್ಬನೇ ಎಂಬ ಭಕ್ತಿಭಾವದ ದೀನಧ್ವನಿ. ಈಗ ಇಡೀ ಧರ್ಮಸಭೆಯೊಂದಿಗೆ ಏಕಕಂಠದಿಂದ ಇಡೀ ಜಗತ್ತಿನ ಅಗತ್ಯಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣ. ಅತಿ ಪ್ರಿಯರೇ, ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರು ವಿಶ್ವದಾದ್ಯಂತ ಶಾಂತಿ, ಐಕ್ಯತೆ
ಹಾಗೂ ಸಂರಕ್ಷಣೆಯನ್ನು ಅದಕ್ಕೆ ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತ ಪಿತ ದೇವರನ್ನು ಮಹಿಮೆ ಪಡಿಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ನಿಮ್ಮ ದಯಾಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪ್ತವಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವದಲ್ಲಿ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮನ್ನು ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎದ್ದು ನಿಲ್ಲೋಣ. ನಮ್ಮ ಪೂಜ್ಯ ತಂದೆ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿಕೊಂಡ ನಮ್ಮ ಪ್ರಭು ದೇವರು ಪವಿತ್ರ ಧರ್ಮಸಭೆಗಾಗಿಯೂ ದೇವರ ಪವಿತ್ರ ಪ್ರಜೆಯನ್ನು ಪಾಲಿಸುವುದಕ್ಕಾಗಿಯೂ ಅವರನ್ನು ಸುರಕ್ಷತೆಯಿಂದಲೂ ಸುಕ್ಷೇಮದಿಂದಲೂ ಕಾಪಾಡಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವು ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಯನ್ನು ದಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಹೀಗೆ ಸೃಷ್ಟಿಕರ್ತರಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ ಅವರ ಅಧೀನದಲ್ಲಿ ತನ್ನ ವಿಶ್ವಾಸ ಪುಣ್ಯ ಫಲಗಳಲ್ಲಿ ಪ್ರವರ್ತಿಸುವಂತಾಗಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡು ಅವರಿಗಾಗಿಯೂ, ಎಲ್ಲ ಧರ್ಮಾಧ್ಯಕ್ಷರಿಗಾಗಿಯೂ, ಯಾಜಕ ಸೇವಾದರ್ಶಿಗಳಿಗಾಗಿಯೂ ಹಾಗೂ ಸಕಲ ವಿಶ್ವಾಸಿಗಳ ಸಮುದಾಯಕ್ಕಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆ ಪೂರ್ಣ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ನಿಮ್ಮ ಸೇವಾ ವರ್ಗದವರಿಗಾಗಿ ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಕೃಪಾವರದ ಕೊಡುಗೆಯಿಂದ ಅವರು ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದೀಕ್ಷಾ ಸ್ನಾನದ ಅಭ್ಯರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರು ಅವರ ಅಂತರಂಗದ ಕಿವಿಗಳನ್ನು ಪೂರ್ಣವಾಗಿ ತೆರೆಯಲಿ ಹಾಗೂ ತಮ್ಮ ದಯೆಯ ದ್ವಾರಗಳನ್ನು ಅವರಿಗೆ ತೆರೆಯಲಿ. ಹೀಗೆ ಈ ಅಭ್ಯರ್ಥಿಗಳು ನವ ಜೀವವನ್ನೀಯುವ ನೀರಿನಿಂದ ತಮ್ಮ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಒಂದಾಗಿ ನೆಲೆಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಧರ್ಮ ಸಭೆಯನ್ನು ಯಾವಾಗಲೂ ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳ ವಿಶ್ವಾಸವನ್ನು ಜ್ಞಾನವನ್ನು ಹೆಚ್ಚಿಸಿರಿ. ಈಗ ಇವರು ದೀಕ್ಷಾ ಸ್ನಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಬಂದು ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ವಿಶ್ವಾಸಿಸುವ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರು ಸತ್ಯವಂತರಾಗಿ ಬಾಳುವ ಎಲ್ಲರನ್ನು ತಮ್ಮ ಏಕ ಧರ್ಮ ಸಭೆಯಲ್ಲಿ ಒಟ್ಟುಗೂಡಿಸಿ ಕಾಪಾಡಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಚದಿರಿ ಹೋಗಿದ್ದುದನ್ನು ಒತ್ತುಗೂಡಿಸಿ ಒತ್ತುಗೂಡಿಸಿದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಈಕ್ಷಿಸಿರಿ. ಒಂದೇ ದೀಕ್ಷಾ ಸ್ನಾನದಲ್ಲಿ ಪುನೀತರಾದ ಅವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಹೂದ್ಯ ಜನಾಂಗದವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರು ಮೊತ್ತ ಮೊದಲು ಇವರೊಂದಿಗೆ ಮಾತನಾಡಿದರು. ದೈವನಾಮದ ಪ್ರೀತಿಯಲ್ಲೂ ಅವರ ಒಡಂಬಡಿಕೆಗೆ ನಿಷ್ಠಾವಂತರಾಗಿರುವುದರಲ್ಲೂ ಇವರು ಪ್ರವರ್ತಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ವಾಗ್ದಾನಗಳನ್ನು ಅಬ್ರಹಾಮನಿಗೂ ಆತನ ಸಂತತಿಗೂ ದಯಪಾಲಿಸಿದ್ದೀರಿ.
ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯಿಂದಾಲಿಸಿರಿ. ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡ ಅವರು ರಕ್ಷಣೆಯ ಸಂಪೂರ್ಣತೆಯನ್ನು ಹೊಂದುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ಇನ್ನೂ ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರಿಂದ ಜ್ಞಾನೋದಯ ಹೊಂದಿ ರಕ್ಷಣೆಯ ಹಾದಿಯಲ್ಲಿ ನಡೆಯಲು ಶಕ್ತರಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾಜೀವಿಸುವ ದೇವರೇ, ಕ್ರೈಸ್ತರನ್ನು ವಿಶ್ವಾಸದ ಇರುವವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತ ಸತ್ಯವನ್ನು ಕಂಡರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಹೆಣೆಬಿಡದೆ ಪ್ರವರ್ತಿಸುತ್ತ ನಿಮ್ಮ ಜೀವನದ ರಹಸ್ಯವನ್ನು ಹೆಚ್ಚೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರ ಅಸ್ತಿತ್ವವನ್ನು ಅಂಗೀಕರಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಸತ್ಯಾನ್ವೇಷಣೆಯಲ್ಲಿ ತಮ್ಮನ್ನೇ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ದೇವರನ್ನು ಅರಿತುಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದ್ದೀರಿ. ಹೀಗೆ ಇವರು ನಿಮ್ಮನ್ನು ಸದಾರಿಸುತ್ತ ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ವಿರಮಿಸುವಂತೆ ಮಾಡಿದ್ದೀರಿ. ಎಲ್ಲ ಹಾನಿಕರ ಅಡ್ಡಿ ಆತಂಕಗಳ ನಡುವೆಯೂ ಎಲ್ಲರೂ ನಿಮ್ಮ ಪಿತೃ ವಾತ್ಸಲ್ಯದ ಚಿಹ್ನೆಗಳನ್ನು ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷಿಯನ್ನು ಕಂಡರಿತು ನೀವೊಬ್ಬರೇ ನಿಜವಾದ ದೇವರೆಂದು ಮಾನವ ಕುಲದ ತಂದೆಯನ್ನು ಆನಂದಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾರ್ವಜನಿಕ ಸೇವೆಯಲ್ಲಿರುವ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ನೈಜ ಶಾಂತಿ ಮತ್ತು ಸರ್ವರ ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಅವರ ಮನಗಳನ್ನು ಹೃದಯಗಳನ್ನು ನಮ್ಮ ಪ್ರಭು ದೇವರು ತಮ್ಮ ಚಿತ್ತಾನುಸಾರ ನಿರ್ದೇಶಿಸಲೆಂದು ಪ್ರಾರ್ಥಿಸೋಣ.
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು ಜನತೆಯ ಹಕ್ಕುಗಳು ನಿಮ್ಮ ಕೈಯಲ್ಲಿವೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಹೀಗೆ ಪ್ರಪಂಚದ ಎಲ್ಲೆಡೆಗಳಲ್ಲೂ ಜನತೆಯ ಸಮೃದ್ಧಿಯು, ಶಾಂತಿಯ ಭರವಸೆಯು, ಧಾರ್ಮಿಕ ಸ್ವಾತಂತ್ರ್ಯವು ನಿಮ್ಮ ಕೊಡುಗೆಯ ಫಲವಾಗಿ ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಪ್ರಿಯರೇ, ಸರ್ವಶಕ್ತ ಪಿತ ದೇವರನ್ನು ಪ್ರಾರ್ಥಿಸೋಣ. ದೇವರು ಲೋಕದ ಸಕಲ ಲೋಪದೋಷಗಳನ್ನು ತೊಳೆಯಲಿ, ರೋಗ ನಿವಾರಿಸಲಿ, ವಿಶೇಷವಾಗಿ ಕೊರೋನಾ ವೈರಸ್ ರೋಗ. ಹಸಿವು ನೀಗಿಸಲಿ, ಸೆರೆಮನೆ ತೆರೆಯಲಿ, ಬಂಧನಗಳನ್ನು ಬಿಡಿಸಲಿ, ಪ್ರಯಾಣಿಕರಿಗೆ ಸುಕ್ಷೇಮವನ್ನೀಯಲಿ, ಯಾತ್ರಿಕರನ್ನು ಸುರಕ್ಷಿತವಾಗಿ ಹಿಂದಿರುಗಿಸಲಿ, ಅಸ್ವಸ್ಥರನ್ನು ಸ್ವಸ್ಥಪಡಿಸಲಿ, ಮರಣಾವಸ್ಥೆಯಲ್ಲಿ ಇರುವವರಿಗೆ ರಕ್ಷಣೆಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ದುಃಖ ಪಡುವವರಿಗೆ ಉಪಶಮನವು, ಕಷ್ಟಪಡುವವರಿಗೆ ಶಕ್ತಿ ಸಾಮರ್ಥ್ಯವು ನೀವೇ. ಯಾವ ಸಂಕಟದಲ್ಲಿ ಆಗಲಿ ನಿಮಗೆ ಮೊರೆ ಇಡುವವರ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಲಿ. ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಲ್ಲಿ ನಿಮ್ಮ ಕರುಣೆಯನ್ನು ಪಡೆಯುವುದಕ್ಕಾಗಿ ಸಂತೋಷಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎರಡನೆಯ ಭಾಗ, ಪವಿತ್ರ ಶಿಲುಬೆಗೆ ಸನ್ಮಾನ. ಶಿಲುಬೆ ಮಿಶ್ರ ಭಾವನೆಗಳನ್ನು ಹೊರಹೊಮ್ಮುವ ಒಂದು ಸಂಕೇತ. ಇಂದು ಶಿಲುಬೆ ಅವಮಾನದ ಸಂಕೇತವಾಗಿಲ್ಲ, ಸನ್ಮಾನದ ಸಂಕೇತವಾಗಿದೆ. ಸೋಲಿನ ಛಾಯೆ ಮರೆಯಾಗಿ ವಿಜಯದ ಸಂಕೇತವಾಗಿ ರಾರಾಜಿಸುತ್ತಿದೆ. ಬದಲಾದ ಈ ಶಿಲುಬೆಯ ಮಹತ್ವದೊಂದಿಗೆ ಇಂದು ಶಿಲುಬೆ ನಮ್ಮೆಲ್ಲರ ಗೌರವರ್ಪಣೆಯ ಜೊತೆಗೆ ನಮ್ಮ ನೋವು ದುಃಖಕ್ಕೆ ಸಾಂತ್ವನವನ್ನು ಕೊಡುವ ಸಂಕೇತವಾಗಿದೆ. ನಮಗೆ ದುಃಖವಾದಾಗ ಶಿಲುಬೆಯನ್ನು ನೋಡುತ್ತೇವೆ, ಅಳು ಬಂದಾಗ ಶಿಲುಬೆ ಸಮಾಧಾನ ನೀಡುತ್ತದೆ. ಪ್ರತಿ ಕಾರ್ಯ ಆರಂಭಿಸಿದಾಗ ಶಿಲುಬೆಯ ಗುರುತೆ ನಮ್ಮ ಧೈರ್ಯದ, ಭರವಸೆಯ, ಶಕ್ತಿ ನೀಡುವ ಸಾಧನವಾಗಿದೆ. ಈ ಸಾಧನಕ್ಕೆ ಇಂದು ಹೆಚ್ಚು ಮಹತ್ವ ಸ್ಥಾನವಿದೆ. ಶಿಲುಬೆಯನ್ನು ಅವಮಾನದ ಸಾಧನವೆಂದು ಹೊರತೆಗೆದು ಅನುಗ್ರಹದ ಸಾಧನವನ್ನಾಗಿ ಮಾಡಿದ ದಿನವಾಗಿದೆ. ನಮ್ಮ ಇಡೀ ಬದುಕನ್ನು ಸರಿಯಾಗಿ ನಡೆಸಬಲ್ಲ, ನಮ್ಮ ಎಲ್ಲ ಅತೃಪ್ತಿ ನೋವಿನ ಕ್ಷಣಗಳಲ್ಲಿ ಸಾಂತ್ವನ ನೀಡಬಲ್ಲ ಈ ಶಿಲುಬೆಯನ್ನು ಇಂದು ವಿಶೇಷವಾಗಿ ಗೌರವಿಸೋಣ.
ಲೋಕ ರಕ್ಷಕರು ತೂಗಾಡಿದ್ದು ಇದರ ಮೇಲೆ ಬನ್ನಿ
ಆಚರಣೆಯ ಕೊನೆಯ ಭಾಗ ಪರಮಪ್ರಸಾದದ ಸ್ವೀಕಾರ. ಯೇಸುವಿನ ಪ್ರತಿರೂಪ ಈ ಪರಮಪ್ರಸಾದ. ನಿಮ್ಮೊಡನೆ ನಾನು ಸದಾ ಇರುವೆನೆಂಬ ಆಶ್ವಾಸನೆಯನ್ನು ನಿತ್ಯ ನೂತನಗೊಳಿಸುವ ಜೀವಂತ ರೂಪ ಈ ಪರಮಪ್ರಸಾದ. ಯೇಸುವಿನ ಪಾಡುಗಳಲ್ಲಿ ಪಾಲ್ಗೊಂಡು ಅವರ ಶಿಲುಬೆಯನ್ನು ದೀನತೆಯಿಂದ ವೀಕ್ಷಿಸಿ ಅವರಂತೆ ನಾವೂ ಆಗಬೇಕೆಂಬ ಅಂತರಾಳದ ಬಯಕೆಯನ್ನು ಚಿಮ್ಮಿಸಿ ಈ ಪರಮಪ್ರಸಾದದ ವಿಧಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ, ಭಾಗವಹಿಸೋಣ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರೈಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರೈಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವು ನನ್ನನ್ನು ನ್ಯಾಯ ತೀರ್ಪಿಗೂ ಖಂಡನೆಗೆ ಗುರಿ ಮಾಡದಿರಲಿ, ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೈವದ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ನಮ್ಮನ್ನು ಕಾಪಾಡಲಿ. ಆಮೆನ್.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತನ ಪವಿತ್ರ ಮರಣ ಹಾಗೂ ಪುನರುತ್ಥಾನದ ಮೂಲಕ ನೀವು ನಮಗೆ ಜೀವವನ್ನು ಮರಳಿ ದಯ ಪಾಲಿಸುತ್ತೀರಿ. ನಿಮ್ಮ ದಯಾ ಕಾರ್ಯವನ್ನು ನಮ್ಮನ್ನು ಸಂರಕ್ಷಿಸಿರಿ. ಹೀಗೆ ಈ ಪರಮ ರಹಸ್ಯದಲ್ಲಿ ಭಾಗಿಗಳಾದ ನಾವು ನಿಮ್ಮ ಭಕ್ತಿಯಲ್ಲಿ ಸತತ ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ನಿಮ್ಮ ಪುತ್ರರ ಮರಣವನ್ನು ಸನ್ಮಾನಿಸಿದ ಈ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಳವಾಗಿ ಇಳಿದು ಬರಲಿ. ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ, ಅದರ ಪವಿತ್ರ ವಿಶ್ವಾಸವು ಪ್ರವರ್ಧಿಸಲಿ, ಅದರ ನಿತ್ಯ ಸಂರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್.